श्री गुरुभ्यो नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಕಳೆದ ಎರಡು ಮೂರು ದಿನಗಳ ಹಿಂದೆ ಶ್ರೀಕ್ಷೇತ್ರ ಬಬಲಾದಿ ಸದಾಶಿವ ಮುತ್ಯಾರ ಮಠದ ಜಾತ್ರೆ ಆಯಿತು. ಈ ಸಂದರ್ಭದೊಳಗೆ ಪ್ರತಿ ವರ್ಷ ಅಲ್ಲಿ ಕಾಲಜ್ಞಾನವನ್ನು ಓದುತ್ತಾರೆ. ಈ ಕಾಲಜ್ಞಾನ ಅನ್ನೋದು ಹಲವಾರು ವರ್ಷಗಳ ಹಿಂದೆ ಸದಾಶಿವ ಮುತ್ಯಾರು ಮತ್ತು ಸೀತಿಮಣಿ ಚಂದ್ರವ ತಾಯಿ ಜೊತೆಗೆ ಚಿಕ್ಕಯ್ಯ ಅಜ್ಜವರು ಕೂಡಿಕೊಂಡು ಮಾಡಿರುವಂತಹ ಒಂದು ಸಂದರ್ಭ ಅದ. ಏನಪ್ಪ ಅಂತಂದರೆ ಸೀತಿಮಣಿ ಚಂದ್ರವ ತಾಯಿಗೆ ಚಿಕ್ಕಯ್ಯ ಅಜ್ಜರ ಮೇಲೆ ಒಲವಾಯಿತು. ಒಲವಾದ ನಂತರ ಸೀತಿಮಣಿ ಚಂದ್ರವ ತಾಯಿ ಚಿಕ್ಕಯ್ಯ ಅಜ್ಜರನ್ನ ಹಿಡಿಲಾಕ ಬಂದಾಗ ಬಬಲಾದಿ ಅಜ್ಜೋರು ಮತ್ತು ಚಿಕ್ಕಯ್ಯ ಅಜ್ಜೋರು ನಮಗೆ ಒಂದು ಮೂರು ಗಳಿಗೆ ಕಾಲಾವಕಾಶ ಕೊಡು, ಆವಾಗ ನಾವು ನಿನ್ನ ಹತ್ತಿಗೆ ಬರ್ತೀವಿ ಅಂತ ಅಂತಾರೆ. ಆ ಮೂರು ಗಳಿಗೆಯ ಕಾಲಾವಧಿಯಲ್ಲಿ ಸದಾಶಿವಪ್ಪರು ಹೇಳ್ಕೊತ ಹೋಗ್ತಾರೆ, ಚಿಕ್ಕಯ್ಯ ಅಜ್ಜೋರು ಬರ್ಕೋತ ಹೋಗ್ತಾರೆ. ಇದೇ ಕಾಲಜ್ಞಾನ. ಆವಾಗ ಸೀತಿಮಣಿ ಚಂದ್ರವ ತಾಯಿ ಚಿಕ್ಕಯ್ಯನ ಹಿಡಿಲಾಕ ಬಂದಾಗ ಚಿಕ್ಕಯ್ಯ ಅಜ್ಜವರು ಭೂಮಿ ಸೀಳಿ ಎರಡು ತುಣುಕಾಯಿತು, ಅದರ ಒಳಗೆ ಹೋಗಿಬಿಟ್ರು. ಆವಾಗ ಸೀತಿಮಣಿ ಚಂದ್ರವ ತಾಯಿ ಚಿಕ್ಕಯ್ಯ ಅಜ್ಜನ ಜುಟ್ಟ ಹಿಡಿದ್ಬಿಟ್ಲು, ಜುಟ್ಟ ಕಿತ್ತ ಕೈಯಾಗಿ ಬಂದುಬಿಡ್ತು, ಚಿಕ್ಕಯ್ಯ ಅಜ್ಜ ಭೂಮಿ ಒಳಗೆ ಹೋಗಿಬಿಟ್ರು. ಆವಾಗ ಬಬಲಾದಿ ಸದಾಶಿವ ಮುತ್ಯಾರಂತಾರೆ, ಬಬಲಾದಿಯವರು ಜುಟ್ಟ ಯಾರ ಕೈಯಾಗಿ ಸಿಕ್ಕಿಲ್ಲ ಅಂಥೇಳಿ. ಇನ್ನೂ ಆದರೂ ಬಬಲಾದಿಯೊಳಗೆ ಜುಟ್ಟ ಇಲ್ಲದ ತೆಂಗಿನಕಾಯಿ ಒಡಿತಾರೆ, ಅದೊಂದು ಪ್ರತೀತಿ. ಹಿಂಗೆ ನಡೆದುಕೊಂಡು ಬಂದಂತಹ ಆ ಕಾಲಜ್ಞಾನ ಏನು ಬರೆದಿಟ್ಟಾರಲ್ಲ, ಅದನ್ನು ಪ್ರತಿ ವರ್ಷ ಒಂದೊಂದು ಪೇಜ ತೆಗೆದು ಅದನ್ನು ಓದುತ್ತಾರೆ. ಈ ವರ್ಷದ ಕಾಲಜ್ಞಾನವನ್ನು ಅವರು ತಿಳಿಸಿದ ನಂತರ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಸರಳೀಕೃತ ಈ ಸಂದರ್ಭದೊಳಗೆ ನಾವು ಮಾಡೋಣ್ರಿ. ಏನು ಹೇಳಾರತಂದ್ರೆ ಒಂದೇ ಅಂಶ, ಮಳೆ ಎಂಟಾಣೆ ಮತ್ತು ಏಳಾಣೆ ಅಂಥೇಳಿ. ಮಳೆ ಎಂಟಾಣೆ ಮತ್ತು ಏಳಾಣೆ ಅಂತಂದ್ರೆ ಒಟ್ಟು ಹತ್ತು ಆಣೆಯೊಳಗೆ ಮೂರು ಆಣೆ ಕಡಿಮೆ ಆದ್ರೂ ಎಂಟು ಏಳಾಣೆ ಮಳೆ ಬರ್ಬೋದು ಅಂಥೇಳಿ ಅವರು ಒಂದು ಮಾತು. ಅದರೊಳಗೆ ಮುಂಗಾರಿಯೊಳಗೆ ಎರಡು ಮಳೆಗಳು ಸುಳ್ಳಾಗ್ತಾವೆ ಮತ್ತು ಹಿಂಗಾರಿಯೊಳಗೆ ಎರಡು ಮಳೆಗಳು ಸುಳ್ಳಾಗ್ತಾವೆ ಅಂಥೇಳಿ ಅವ್ರು ಹೇಳ್ಯಾರ. ಇನ್ನು ಜೂನ್ ಒಳಗೆ ಶುರುವಾಗುವಂತಹ ಮುಂಗಾರದೊಳಗೆ ಮೊದಲಿಗೆ ಬೀಳುವಂತಹ ಎರಡು ಮಳೆಗಳು ಅಷ್ಟು ಸರಿಯಾಗಿ ಬೀಳುವುದಿಲ್ಲ. ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆಯಿತು. ಹಿಂಗೆ ಹಿಂಗಾರು ಏನು ಶುರುವಾಗ್ತೈತಲ್ರಿ, ಮುಂಗಾರು ಮುಗಿದ ನಂತರ ಹಿಂಗಾರು ಮಳೆ, ಈ ಹಿಂಗಾರು ಮಳೆಯೊಳಗೆ ಪ್ರಮುಖವಾದಂಥ ಪ್ರಥಮವಾದ ಎರಡು ಮಳೆಗಳು ಅವು ಕೂಡ ಬರುವುದಿಲ್ಲ. ಮೂರನೇದು ಇವರು ಹೇಳಿದ್ದು ಬೆಂಕಿ ಬಿರುಗಾಳಿ ಭೂಕಂಪ ಭಯಾನಕ ಭಾಳ ಇದೆ ಅಂತ ಹೇಳಿ ಒಂದು ಮಾತಂದಾರ. ಅತಂದ್ರೆ ಬೆಂಕಿ ಬಿರುಗಾಳಿ ಭೂಕಂಪಗಳು ಇವು ಭಯಾನಕವಾಗಿ ಆಗ್ತಾವಂತೆ ಈ ವರ್ಷದೊಳಗೆ. ಬೆಂಕಿ ಅಂದರೆ ಇಲ್ಲಿ ಬೆಂಕಿ ಮಳೆ ಅಂತ ಅಲ್ಲ, ಅದು ಸೂರ್ಯನ ಶಾಖ ಅತೀವ ಹೆಚ್ಚಾಗುವಂಥ ಸಂದರ್ಭ ಐತಿ. ಅದರ ಜೊತೆ ಬಿರುಗಾಳಿಗಳು ಸಾಕಷ್ಟು ಏಳುವಂತಹ ಸಂದರ್ಭ ಐತಿ. ಇನ್ನು ಭೂಕಂಪಗಳು ನೋಡ್ರಿ ಜಾಸ್ತಿ ಆಗ್ತವೆ. ಒಟ್ಟಾರೆಯೊಳಗೆ ಈಗಾಗಲೇ ನೀವು ನ್ಯೂಸ್ನೊಳಗೆ ನೋಡಿರ್ಬೋದು, ಟರ್ಕಿಯೊಳಗೆ ಅಲ್ಲಿ ಅಲ್ಲಿ ಭೂಕಂಪಗಳು ಅತೀವವಾಗಿ ಸಂಭವಿಸ್ತಾ ಇದ್ದಾವೆ. ಅದರ ಜೊತೆ ಇದರ ಭಯ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಐತಿ ಅಂತ ಹೇಳ್ಯಾರ. ಇನ್ನೂ ಕೆಲವೊಂದು ಕಡೆ ಏನಪ್ಪ ಅಂತಂದ್ರೆ ಭೂಕಂಪಗಳು ಮತ್ತು ಬಿರುಗಾಳಿ ಅತಿಯಾದ ಬಿಸಿಲಿನ ಶಾಖ ಹೆಚ್ಚಾಗುವಂಥ ಸಂದರ್ಭದ. ಇನ್ನು ಮಕ್ಕಳಿಗೆ ಮತ್ತು ದನಕರುಗಳಿಗೆ ನೋಡ್ರಿ ರೋಗ ಭಾಳ ಐತಿ ಅಂಥೇಳಿ ಮಾತು ಹೇಳ್ಯಾರ. ಯಾಕಂದರೆ ಇದು ಒಂದು ಸ್ವಲ್ಪ ವಿಚಾರ ಮಾಡುವಂಥ ಮಾತೈತಿ. ಹೋದ ವರ್ಷದ ಕಾಲದ
ಕಾಲಜ್ಞಾನದೊಳಗೆ ಮಕ್ಕಳು ಮತ್ತು ದನಕರುಗಳಿಗೂ ಸ್ವಲ್ಪ ತೊಂದರೆ ಐತಂತ ಹೇಳಿದರು. ಯಾವಾಗ ಡಿಸೆಂಬರ್ ಮುಗಿದು ಜನವರಿ ಪ್ರಾರಂಭ ಆಯ್ತಲ್ಲ ಆ ಸಂದರ್ಭದೊಳಗೆ ಕೆಲವೊಂದು ಕಡೆ ಕರ್ನಾಟಕದಾದ್ಯಂತ ಮಕ್ಕಳಿಗೆ ಸುಮಾರು ರೀತಿಯ ರೋಗಗಳು ಬಂದವು. ನೆಗಡಿ, ಕೆಮ್ಮ, ಜ್ವರ ಏನದಾವಲ್ರಿ, ಇವು ಬರೋದ್ರ ಜೊತೆ ಅತೀವವಾದಂತಹ ನಿಮೋನಿಯಾ ಸಹ ಕಾಡಿತು. ಹಳ್ಳಿ ಪ್ರದೇಶನೂ ಇರ್ಬೋದು ಅಥವಾ ಪಟ್ಟಣ ಪ್ರದೇಶನ ಇದು ಇರ್ಬೋದು, ಅತೀವವಾದಂಥ ರೋಗಗಳು ಮಕ್ಕಳಿಗೆ ಆವರಿಸಿತು. ಅದರ ಜೊತೆಗೆ ಈ ದನಕರುಗಳಿಗೆ ನೋಡ್ರಿ, ಒಂದು ವರ್ಷದಿಂದ ಏನಪ್ಪ ಅಂತಂದ್ರೆ ವಿಚಿತ್ರವಾದಂತಹ ಕಾಯಿಲೆ ಬಂದುಬಿಟ್ಟೈತಿ. ದನಗ ಕರುಗಳಿಗೆಲ್ಲ ಏನಪ್ಪ ಅಂತಂದ್ರೆ ದೊಡ್ಡದಾದಂತಹ ಗುಳಿಗಳು ಅವು ಎದ್ದು ಸ್ವಲ್ಪ ದಿವಸನಾಗ ಅವು ಸಾಯಲಕತ್ತು. ಎಷ್ಟೋ ಜನ ಏನಪ್ಪ ಅಂತಂದ್ರೆ ದನಕರುಗಳ ಮ್ಯಾಗ ಅವಲಂಬನೆ ಆಗಿರುವಂತಹ ಕುಟುಂಬಗಳು ಬೀದಿ ಪಾಲಾಗ್ಯಾವ. ಈ ಸರನೂ ಸ್ವಲ್ಪ ಮಕ್ಕಳಿಗೆ ಮತ್ತು ದನಕರುಗಳಿಗೆ ತೊಂದರೆ ಭಾಳ ಐತೆ ಅಂತ ಹೇಳ್ಯಾರ. ಆದಷ್ಟು ಸ್ವಲ್ಪ ಅದ್ರ ಬಗ್ಗೆ ನೀವು ಮುತುವರ್ಜಿ ವಹಿಸ್ರಿ. ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ದನಕರುಗಳಿಗೆ ಏನಪ್ಪ ಅಂತಂದ್ರೆ ವಿಶೇಷವಾದಂಥ ಕಾಳಜಿ ವಹಿಸ್ರಿ. ಯಾಕಂತಂದ್ರೆ ಹೋದ ವರ್ಷ ಎಷ್ಟು ಆಕಳುಗಳು ಸತ್ತು ಅಂತಂದ್ರೆ ಅದ ನಾವು ಹೇಳ್ತಿರೋದು. ಇವು ಎಮ್ಮೆ ಮತ್ತು ಕೋಣಗಳಿಗೆ ಅಷ್ಟು ಜಾಸ್ತಿ ಬರಲಿಲ್ಲ, ಆದರೆ ಎತ್ತು ಮತ್ತು ಆಕಳಿಗೆ ಅತೀವವಾದಂತಹ ರೋಗ ಬಂತು. ಈ ವರ್ಷವೂ ಅದೇ ರೀತಿಯ ಸಂದರ್ಭ ಅದ, ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ರಿ. ಇನ್ನು ಪಶ್ಚಿಮ ದಿಕ್ಕಿಗೆ ಅತೀವವಾದಂಥ ಮಳೆಯಾಗಿ ಹಾನಿಯಾಗ್ತದೆ ಅಂಥೇಳಿ ಒಂದು ಮಾತದ. ಪಶ್ಚಿಮ ದಿಕ್ಕು ತಂದ್ರೆ ನೋಡ್ರಿ, ಈ ನಮ್ಮ ಭಾರತದಾದ್ಯಂತ ಪಶ್ಚಿಮ ದಿಕ್ಕ ಗುಜರಾತ್ ಆಗಿರ್ಬೋದು, ಈ ಕಡೆ ಮುಂಬೈ ಸೈಡ್ ಆಗಿರ್ಬೋದು, ಈ ಕಡೆ ನಮ್ಮ ಬೆಳಗಾವಿ ಮಾರ್ಗ ಕಡೆ ಆಗಿರ್ಬೋದು, ಇವೆಲ್ಲ ಪಶ್ಚಿಮದ ಕಡೆ ಆಯಿತು. ಯಾಕಂತಂದ್ರೆ ಎರಡು ಮೂರು ವರ್ಷಗಳ ಹಿಂದೆ ಒಮ್ಮೆ ಅತಿವೃಷ್ಟಿಯಾಗಿ ಈ ಮುಂಬೈ ಪ್ರಾಂತ್ಯ ಮತ್ತು ಮುಂಬೈದಿಂದ ಹಿಡ್ಕೊಂಡ ಸಾಂಗ್ಲಿ, ಮಿರಜ್ ಮತ್ತು ಬೆಳಗಾವಿ ಸೈಡ್ ಎಲ್ಲ ಏನಾಯ್ತಂದ್ರಿ, ಫುಲ್ ಪ್ರವಾಹ ಬಂದುಬಿಟ್ಟು ಜನರ ಎಷ್ಟು ಕಷ್ಟವನ್ನು ಅನುಭವಿಸ್ಯಾರ ಅಂತಂದ್ರೆ ಅದು ಹೇಳ್ತಿರೋದು. ಈ ಸರನೂ ಪಶ್ಚಿಮ ದಿಕ್ಕಿಗೆ ಮಳೆ ಭಾಳ ಐತಿ. ಈಗ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸ್ರಿ. ನದಿ ದಂಡಿಗೆ ಇರುವಂತಹ ಏನು ಜನ ಅದಾರಲ್ಲ, ಅವರೆಲ್ಲ ಸ್ವಲ್ಪ ಏನಪ್ಪ ಅಂತಂದ್ರೆ ಮುಂಜಾಗರೂಕತೆ ಇರಲಿ. ಮಳೆ ಪ್ರಾರಂಭ ಆದ ನಂತರ ಯಾವಾಗ ಪ್ರವಾಹ ಬರ್ತೈತಿ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ನೀವು ತಯಾರಿ ಒಳಗಿದ್ರೆ ಭಾಳ ಒಳ್ಳೆಯದು. ಇನ್ನು ಪ್ರತಿಯೊಂದು ಊರಾಗ ಏನಪ್ಪ ಅಂತಂದ್ರೆ ದುರ್ಗಾದೇವಿಯ ವಾರವನ್ನು ನೀವು ಪಾಲಿಸಿದ್ರೆ ನಿಮಗೆ ಒಳ್ಳೆಯದಾಗ್ತೈತಿ ಮತ್ತು ಊರಿಗೂ ಒಳ್ಳೆಯದಾಗ್ತೈತಿ ಅಂಥೇಳಿ ಒಂದು ಮಾತು ಹೇಳ್ಯಾರ. ಯಾಕಂತಂದ್ರೆ ಊರಿಗೆ ನೋಡ್ರಿ ಮಹಾಮಾರಿ ಅಂಥೇಳಿ ಮೊದಲು ಬರ್ತಿದ್ದವು ರೋಗಗಳವು, ಈಗ ಅಂಥ ರೋಗ ಏನು ಬರೋಂಗಿಲ್ಲ. ಆದರೂ ಆ ಊರಿನ ಪ್ರಮುಖ ಗ್ರಾಮ ದೇವತೆ ಅಂತ ಏನು ಇರ್ತಾವೆ ನೋಡ್ರಿ, ಗ್ರಾಮ ದೇವರ ಶಾಂತಿ ಇದ್ರೆ ಎಲ್ಲನೂ ಶಾಂತಿ ಇದ್ದಂಗೆ. ಹೀಗಾಗಿ ಆದಷ್ಟು ಗ್ರಾಮ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸ್ರಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಿರಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಊರಿಗೂ ಒಳ್ಳೆಯದಾಗಲಿ, ನಾಡಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಅದ. ಇನ್ನು ಒಂದು ಭಯಾನಕ ವಿಷಯ ಏನಪ್ಪ ಅಂತಂದ್ರೆ, ಈ ಸರ ನಮಗೆ ದೇಶಕ್ಕಾಗಲಿ ಅಥವಾ ನಮ್ಮ ರಾಜ್ಯಕ್ಕಾಗಲಿ ಒಟ್ಟು ಉತ್ತರ ದಿಕ್ಕಿನಿಂದ ನಮಗೆ ಯುದ್ಧದ ಭಯ ಒಂದು ಭಾಳ ಐತಿ ಅಂತ ಹೇಳ್ಯಾರ. ಯಾವ ಸಂದರ್ಭದಲ್ಲಿ ಯುದ್ಧ ಆಗ್ತೈತಿ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಇದನ್ನು ಬರ್ತಾವ, ಇಲೆಕ್ಷನ್ಗಳು ಬರ್ತಾವ. ಇಲೆಕ್ಷನ್ ಬರೋ ತಡ ಇಲ್ಲದ ನೋಡ್ರಿ ಬೇರೆ ದೇಶದವರು ನಮ್ಮ ಮ್ಯಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಕಣ್ಣಿಟ್ಕೊಂಡು ಕುಂತಾರೆ. ಯಾರು ಯಾವ ಸಂದರ್ಭದೊಳಗೆ ಯುದ್ಧ ಮಾಡ್ತಾರೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಉತ್ತರ ದಿಕ್ಕಿನಿಂದ ಕೆಲವು ದೇಶಗಳು ಅಥವಾ ನಮ್ಮ ರಾಜ್ಯಗಳ ಅಥವಾ ಬೇರೆ ರಾಜ್ಯಗಳು ನಮ್ಮ ಮ್ಯಾಗ ಯುದ್ಧ ಮಾಡ್ತಾವ ಅನ್ನುವಂತಹ ಒಂದು ಯುದ್ಧ ಭೀತಿ ಐತಿ ಅಂಥೇಳಿ ಹೇಳಿದ್ದಾರೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಎರಡು ದೇಶಗಳ ನಡುವೆ ಸಿಕ್ಕು ಒಂದು ದೇಶ ಹಾಳಾಗತೈತಿ ಅಂಥೇಳಿ ಹೇಳ್ಯಾರ. ಎರಡು ಪ್ರಮುಖ ದೇಶಗಳು ನೋಡ್ರಿ ತಾವ ತಾವ ತಮ್ಮ ಒಳ ಜಗಳಗಳಿಂದ, ಈಗ ಹೆಂಗೆ ಮನೆಯಾಗ ನೋಡ್ರಿ ಇಬ್ಬರು ಪ್ರಬಲವಾದ ವ್ಯಕ್ತಿಗಳು ಜಗಳಾಡ್ಲಾತಾರಂದ್ರೆ ಇಬ್ಬರ ಜಗಳ ನಡ್ಬರಕ ಕೂಸು ಬಿಡವಾತೋ ಅಂಥೇಳಿ ಹಿರಿಯರು ಹೆಂಗೆ ಹೇಳ್ತಾರಲ್ರಿ, ಹಂಗೆ ಎರಡು ಪ್ರಮುಖ ದೇಶಗಳು ಯುದ್ಧ ಮಾಡೋ ಸಂದರ್ಭದೊಳಗೆ ಮೂರನೇ ದೇಶ ಸಣ್ಣ ಸಣ್ಣ ದೇಶಗಳನ್ನು ನಡ್ಬರಕ ತೊಗೊಂಡು ಅವನ್ನೆಲ್ಲ ಹಾಳು ಮಾಡ್ತಾರೆ.
ಇಂಥ ಒಂದು ಪರಿಸ್ಥಿತಿ ಈ ವರ್ಷದೊಳಗೆ ಕಂಡು ಬರ್ತೈತಿ. ಇನ್ನು ರಾಜ್ಯದೊಳಗೆ ನೋಡಬೇಕಂದ್ರೆ ರಾಜಕೀಯ ಗೊಂದಲಗಳು ಬಹಳಷ್ಟು ಅದಾವೆ. ಈಗಾಗಲೇ ನೀವು ನ್ಯೂಸ್ ನೋಡ್ತಾ ಇದ್ದೀರಿ, ಆ ಪಕ್ಷಗಳು ಇವರಿಗೆ ಬೈಯೋದು, ಈ ಪಕ್ಷಗಳು ಅವರಿಗೆ ಬೈಯೋದು ಅಂಥೇಳಿ. ಯಾವುದೇ ಪಕ್ಷ ತಗೋರಿ ನಾವು ಇದೇ ಪಕ್ಷ ಅಂತ ನಾವು ಅನ್ನೋದಿಲ್ಲ. ಪಕ್ಷದವಳು ಏನಿರ್ತಾರಲ್ರಿ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಬೇರೆ ಬೇರೆದವ್ರ ಬಗ್ಗೆ ಮಾತಾಡೋದು ಬಿಟ್ಟು ತಾವು ಮಾಡಿರುವಂತಹ ಕೆಲಸ ಕಾರ್ಯಗಳು ಏನದಾವ ಅದನ್ನು ಹೇಳಬೇಕು. ಇನ್ನೂ ಏನೇನು ಕೆಲಸ ಕಾರ್ಯಗಳನ್ನು ಮಾಡೋರದೀವೋ ಅದ್ರ ಬಗ್ಗೆ ಅವರು ಮಾತಾಡಬೇಕು. ಬೇರೆಯವ್ರ ಮ್ಯಾಗ ಗೂಬೆ ಕುಂಡಿಸೋದನ್ನು ಬಿಟ್ಟ ತಾವು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಹೇಳಿ ಅವರು ಆರಿಸಿ ಬರಲಿ ಅಥವಾ ಮತ್ತೆ ಇನ್ನೊಂದು ಏನಾರು ಆಗಲಿ, ಆದಷ್ಟು ರಾಜ್ಯದ ಬಗ್ಗೆ ಕಾಳಜಿ ವಹಿಸ್ರಿ, ರೈತರ ಬಗ್ಗೆ ಕಾಳಜಿ ವಹಿಸ್ರಿ. ಯಾಕಂತಂದ್ರೆ ಯಾರು ಏನು ಹೊಸ ನೀತಿ ನಿಯಮಗಳು ತೊಗೊಂಬರಲಿ ರೈತಗಂತ ಹೇಳಿ ತೊಗೊಂಬರ್ತಾರೋ, ಆದರೆ ರೈತಗೆ ಅದು ಬಂದು ಮುಟ್ಟೋದ್ರೊಳಗೆ ರೂಪಾಯಿದೊಳಗೆ ಒಂದು ಪೈಸೆ ಬಂದು ಅವಂಗೆ ಮುಟ್ಟತೈತಿ. ಆದಷ್ಟು ಇದರ ಬಗ್ಗೆ ರಾಜಕಾರಣಿಗಳು ಸ್ವಲ್ಪ ಗಮನ ಹರಿಸ್ರಿ. ಎಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ಕರಪ್ಷನ್ ಐತಿ, ಎಲ್ಲೆಲ್ಲಿ ಲಂಚ್ ಐತಿ ಅದನ್ನು ಕಂಡು ಹಿಡೀರಿ. ರೈತರಿಗೆ ಚಲೋ ಆತಂದ್ರೆ ನಮ್ಮ ನಾಡು ಸುಭಿಕ್ಷವಾಗಿರ್ತದೆ. ಯಾಕಂದ್ರೆ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂಥೇಳಿ ಹಿರಿಯರು ಹೇಳ್ಯಾರ. ಮೇನ್ ಏನಪ್ಪ ಅಂತಂದ್ರೆ ನಮ್ಮ ರೈತ ಚೆನ್ನಾಗಿರಬೇಕು, ದೇಶ ಕಾಯುವಂತಹ ಯೋಧ ಚೆನ್ನಾಗಿರಬೇಕು, ಶಿಕ್ಷಣದೊಳಗೆ ಶಿಕ್ಷಕರು ಚೆನ್ನಾಗಿರಬೇಕು. ಇವು ಮೂರು ಸ್ತಂಭಗಳು ಉತ್ತಮವಾಗಿದ್ದು ಅಂದರೆ ನಮ್ಮ ರಾಜ್ಯ ಆಗಿರ್ಬೋದು, ದೇಶವಾಗಿರ್ಬೋದು ಒಂದು ಸುಭಿಕ್ಷದ ರೀತಿಯಲ್ಲಿ ನಡೀತದೆ. ಅದಕ್ಕೆ ಸ್ವಲ್ಪ ರಾಜಕೀಯ ಗೊಂದಲಗಳು ಈ ಸಲ ಭಾಳ ಅದಾವೆ, ಅದನ್ನೆಲ್ಲ ಬಿಡ್ರಿ. ದೇಶದ ಅಥವಾ ರಾಜ್ಯದ ಏಳಿಗೆಗಾಗಿ ಎಲ್ಲರೂ ಹೋರಾಡ್ರಿ, ಶ್ರಮಿಸ್ರಿ. ಇನ್ನು ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇನ್ನು ಕೆಂಪು ಕಾಳಿನ ಬೆಲೆಗಳು ಏನು ಅದಾವಲ್ಲ, ಇವೆಲ್ಲ ಏನಪ್ಪ ಅಂತಂದ್ರೆ ದುಬಾರಿ ಆಗ್ತಾವೆ, ಅಂದರೆ ತುಟ್ಟಿ ಆಗ್ತಾವೆ. ಸ್ವಲ್ಪ ಆದಷ್ಟು ಈಗ ಗೋಧಿಗಳನ್ನು ಕಡಲೆ ಸ್ವಲ್ಪ ಮನೆಯಾಗ ಶೇಖರಣೆ ಮಾಡಿ ಇಟ್ಕೋರಿ, ಯಾಕಂದರೆ ಇವುಗಳ ಬೆಲೆ ಗಗನಕ್ಕೆ ಇರ್ತದೆ. ಇನ್ನು ಕೊನೆಯದಾಗಿ ಒಂದು ಮಾತು ಏನಪ್ಪ ಅಂತಂದ್ರೆ ಭಾಳ ಭಯಾನಕವಾದಂತಹ ಒಂದು ಮಾತೈತ್ರಿ. ರಾಜಕೀಯದೊಳಗೆ ಒಬ್ಬ ಉತ್ತಮ ವ್ಯಕ್ತಿಯ ಏರಿಳಿತ ಆಗ್ತದೆ ಅಂತ ಹೇಳ್ಯಾರ. ಇದು ಭಾಳ ದುಃಖದ ಸಂಗತಿ. ಒಂದು ಏನಪ್ಪ ಅಂತಂದ್ರೆ ಇಡೀ ನಮ್ಮ ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಒಟ್ಟಾರೆಯಾಗಿ ಇವರು ಹೇಳ್ಯಾರ ಒಬ್ಬ ಉತ್ತಮ ಏನಪ್ಪ ಅಂತಂದ್ರೆ ರಾಜಕೀಯ ನಾಯಕನ ಏರಿಳಿತ ಆಗ್ತತಿ. ಅದು ಯಾರು ಏನು ಅಂಥೇಳಿ ಅದು ನಿಗೂಢ. ಆ ಬಬಲಾದಿ ಸದಾಶಿವ ಅಪ್ಪಾರು ಅವರು ನೋಡ್ದಾರಂದ್ರೆ ಅದು ಆಗುವುದು ಖಚಿತ. ಅದನ್ನು ಯಾರಿಂದ ಸುಳ್ಳು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಬಬಲಾದಿಯವರು ಮಾತು ಅಂತಂದ್ರೆ ಕರಿ ಕಲ್ಲ ಮ್ಯಾಗ ಬಿರಿ ಬಿಳಿಗಿರಿ ಇದ್ದಂಗೆ, ಹಸಿ ಗ್ವಾಡಿಗೆ ಹೆಂಗೆ ಹಳ್ಳ ಹೋಗಿದ್ರೆ ಹೆಂಗೆ ಅಂಡ್ಕೊಂಡು ಕುಂತತಲ್ರಿ, ಹಿಂಗೆ ಅವ್ರ ಮಾತುಗಳು ಅಷ್ಟು ನಿಖರ. ಇದ್ಯಾಗ ಚುಚ್ಚಿ ಬೆನ್ನಾಗ ಪಾರಾಗ್ತಾವೆ ಅಂಥ ಮಾತುಗಳು ಯಾವಪ್ಪ ಅಂತಂದ್ರೆ ಬೆಂಕಿ ಬಬಲಾದಿ ಅಂಥೇಳಿ ಕರೀತಾರೆ. ಬಬಲಾದಿ ಸದಾಶಿವ ಮುತ್ಯಾರ ಮಾತುಗಳನ್ನು ಅಷ್ಟು ಕಡಕ. ಯಾಕಂತಂದ್ರೆ ಅವ್ರು ಹೇಳಿಬಿಟ್ಟಾರ ಅವರು, ನಮ್ಮ ಮಾತುಗಳನ್ನು ಯಾರು ಸುಳ್ಳು ಮಾಡೋರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಅಕಸ್ಮಾತ್ ನನ್ನ ಮಾತುಗಳು ಎಲ್ಲಾರ ಸುಳ್ಳು ಮಾಡ್ತಾನಂತ ಯಾರಾದರೂ ಇದ್ರೆ ಅವರಿಗೆ ನಾ ಬೆಕ್ಕಾದ ಕೊಡ್ತಾನಂತ ಹೇಳಿ ಸದಾಶಿವ ಅಪ್ಪಾರ ಅಂದ ಹೇಳ್ಯಾರ. ಅಲ್ಲಿಯಿಂದ ಇಲ್ಲಿಯವರೆಗೂ ನೋಡ್ರಿ ಅವ್ರು ಎಷ್ಟು ಕಾಲಜ್ಞಾನದೊಳಗೆ ಹೇಳಾರಲ್ಲ, ಒಟ್ಟು ವಿಚಾರಗಳು ಎಲ್ಲ ಸರಿಯಾಗಿ ಬಂದಿವೆ. ಇನ್ನೂವರೆಗೆ ಅದು ಸುಳ್ಳು ಆಗಿಲ್ಲ, ಮುಂದೂ ಕೂಡ ಆಗುವುದಿಲ್ಲ ಅನ್ನುವಂತಹ ಖಚಿತತೆ ನನಗೂ ಅದ. ಯಾಕಂತಂದ್ರೆ ಅವರು ಅಂತಿಂಥ ಮಹಾಪುರುಷರು ಅಂತಂದ್ರೆ ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ ಅಂಥೇಳಿ ಅವ್ರನ್ನ ಕರೀತಾರೆ ನೋಡ್ರಿ. ಸುಳ್ಳೆ ಅಲ್ಲ, ಯಾಕಂತಂದ್ರೆ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ನಾನು ಈಗಾಗಲೇ ಸದಾಶಿವಪ್ಪರ ಚರಿತ್ರೆಯನ್ನು ಎರಡು ಮೂರು ಚರಿತ್ರೆಯನ್ನು ಹೇಳಿದ್ದೀನಿ. ನನ್ನ ಯೂಟ್ಯೂಬ್ದೊಳಗೆ ನೀವು ವಿಡಿಯೋಸ್ದೊಳಗೆ ಸರ್ಚ್ ಮಾಡಿರಿ, ಅಥವಾ ಆ ಡಿಸ್ಕ್ರಿಪ್ಷನ್ದೊಳಗೆ ಲಿಂಕ್ ಹಾಕಿರ್ತಾನೆ, ಆ ಲಿಂಕ್ ನೀವು ತೆಗೆದು ನೋಡಿರಿ. ಒಟ್ಟು ಬಬಲಾದಿ ಸದಾಶಿವ ಅಪ್ಪಾರ ಚರಿತ್ರೆಯನ್ನು ನಾನು ಹೇಳಿದ್ದೀನಿ, ಎಲ್ಲರೂ ನೋಡಿರಿ, ಓದ್ರಿ. ಈ ವಿಚಾರ ಈ ಕಾಲಜ್ಞಾನವನ್ನು ಏನಪ್ಪ ಅಂತಂದ್ರೆ ಆದಷ್ಟು ಎಲ್ಲ ಜನರಿಗೆ ಶೇರ್ ಮಾಡಿರಿ. ಇನ್ನೂ ಹೊಸ ಹೊಸ ವಿಚಾರಗಳು ಎಲ್ಲ ಮಹಿಮಾ ಪುರುಷರುಗಳ ಮಾಹಿತಿಯನ್ನು ನಾನು ಹೇಳ್ತಾ ಇರ್ತೀನಿ. ಆದಷ್ಟು ಈ ವಿಚಾರಗಳನ್ನು ನೀವು ಕೇಳೋದ್ರ ಜೊತೆ ಬೇರೆಯವ್ರಿಗೂ ಶೇರ್ ಮಾಡಿರಂದ್ರೆ ಅದೊಂದು ಪುಣ್ಯದ ಕೆಲಸ ನಿಮಗೂ ಬರ್ತದೆ, ನನಗೂ ಬರ್ತೈತಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತೋ ಸರ್ವ ಸನ್ಮಂಗಳಾನಿ ಭವಂತೋ. ನಮಸ್ಕಾರ.